नमस्कार मध्यान अग्रवार्ते नानु नविता जैन। महाराष्ट्र गडि किरिकिगे एच्डि कुमारस्वामी तिरुगेटन्न कोट्टिदारे। महाराष्ट्र डिसिएम अजित पवार गे टांग अन्न कोट्टिदारे। एमएस विरुद्ध क्रम कैगोळ्ळद सरकारक्कू कूड चाटी बीसिदारे कुमारस्वामी। महाराष्ट्र गडि किरिकिगे एच्डिके तिरुगेटन्न कोट्टिद्दु महाराष्ट्र डिसिएम गू कूड ईग तिरुगेटन्न नीडिदारे। अजित पवार मत्तोम्मे उद्धटतन मेरेदिद्दारे। ಕೇಳು ಅಭಿರುಚಿಯ ಹೇಳಿಕೆಗಳನ್ನ ಕೊಡಬಾರದು, ಪುನಃ ನಾಲಿಗೆ ಹರಿಬಿಟ್ಟಿದ್ದು ಖಂಡನೀಯ ಅಂತ ಹೇಳಿದ್ದಾರೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಬೆಳಗಾವಿಯಲ್ಲಿ ಅಧಿವೇಶನದ ಟೈಮ್ ಅಲ್ಲಿ ಗಲಾಟೆ ಆಗಿತ್ತು. ಸಂಗೊಳ್ಳಿ ರಾಯಣ್ಣ ಪುತ್ತಳಿಯನ್ನ ವಿರೂಪಗೊಳಿಸಿತ್ತು ಎಂಇಎಸ್. ಎಂಇಎಸ್ ಕಿರಾತಕರ ಬಗ್ಗೆ ರಾಜ್ಯ ಬಿಜೆಪಿ ಮೃದು ಧೋರಣೆಯನ್ನ ಅನುಸರಿಸುತ್ತಾ ಇದೆ. ಸರ್ಕಾರ ಕೂಡಲೇ ಎಂಇಎಸ್ ಅನ್ನ ನಿಷೇಧ ಮಾಡಬೇಕು. ಕಿಡಿಕೇಡಿ ಹೇಳಿಕೆಗಳನ್ನ ಕಿಡಿಕೇಡಿಯಾಗಿ ಕೊಡ್ತಾ ಇರುವಂತಹ ಒಂದು ಹೇಳಿಕೆ. ಯಾರ್ಯಾರು ಈ ರೀತಿಯಾದಂತ ಕೆಲಸವನ್ನ ಮಾಡ್ತಾರೋ ಅವರನ್ನ ಬಂಧಿಸಬೇಕು, ಇಲ್ಲದಿದ್ರೆ ಬಿಜೆಪಿ ಎಂಎಸ್ ನ ಬಾಲ ಇದ್ದಂತಾಗುತ್ತೆ ಅಂತ ಹೇಳಿ ಎಚ್ಡಿ ಕುಮಾರಸ್ವಾಮಿ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಬೆಳಗಾವಿ ಬಗ್ಗೆ ಬೇಳೆ ಬೇಯಿಸಿಕೊಳ್ಳುವಂತಹ ಒಡಕು ಪ್ರವೃತ್ತಿಯನ್ನ ಮರಾಠಿ ನಾಯಕರು ಬಿಡಬೇಕು, ಇಲ್ಲವಾದ್ರೆ ದೇಶದ ಉದ್ದಗಲಕ್ಕೂ ಈಗಲೂ ಬೂದಿ ಮುಚ್ಚದ ಕಂಡದಂತಿರುವ ಇಂತಹ ಸೂಕ್ಷ್ಮ ವಿಷಯಗಳು ಮುಂಚೂಣಿಗೆ ಬಂದು ದೇಶವೇ ಛಿದ್ರವಾಗುವ ಅಪಾಯವಿದೆ. ಇದನ್ನ ಅರ್ಥ ಮಾಡಿಕೊಂಡು ಕೇಂದ್ರವು ಇಂತಹ ಆಕ್ರಮಣಶೀಲ ಮನಸ್ಥಿತಿಯುಳ್ಳವರ ಕಿವಿ ಹಿಂಡಬೇಕು ಅಂತ ಹೇಳಿ ಈಗಾಗಲೇ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಗೇನೇ ಪವಾರ್ ಮತ್ತೊಮ್ಮೆ ಉದ್ದಟತನವನ್ನ ಮೆರೆದಿದ್ದಾರೆ. ಈಗಾಗಲೇ ಮಹಾರಾಷ್ಟ್ರದ ಗಡಿಯಲ್ಲಿ ಮರಾಠ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ, ನಿಪ್ಪಾಣಿ, ಕಾರವಾರ ಸೇರಿದಂತೆ ಹಲವು ಊರುಗಳಿವೆ. ಈ ಊರುಗಳು ನಮ್ಮ ರಾಜ್ಯದ ಭಾಗ ಆಗಿಲ್ಲ. ಈ ಬಗ್ಗೆ ಈಗಲೂ ನಮಗೆ ತುಂಬಾ ವಿಷಾದ ಇದೆ ಅಂತ ಹೇಳಿ ಒಂದು ಮಹಾ ಡಿಸಿಎಂ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ರು. ಈ ಊರುಗಳ ಜನರ ಪರ ನಾವಿದ್ದೇವೆ, ಈ ಊರುಗಳು ಮಹಾರಾಷ್ಟ್ರದ ಭಾಗವಾಗಲು ಬೆಂಬಲ ಇದೆ, ಈ ಬಗ್ಗೆ ಈಗಲೂ ನಮಗೆ ತುಂಬಾ ವಿಷಾದ ಇದೆ, ಈ ಹೋರಾಟವನ್ನ ನಾನು ಬೆಂಬಲಿಸುತ್ತೇನೆ ಅಂತ ಹೇಳಿ ಡಿಸಿಎಂ ಹೇಳಿಕೆ ಕೊಟ್ಟಿದಾರಲ್ಲ. ಸೋ ಈ ಊರುಗಳ ಜನರ ಪರ ನಾವಿದ್ದೇವೆ, ಈ ಊರುಗಳು ಮಹಾರಾಷ್ಟ್ರದ ಭಾಗವಾಗಲು ಬೆಂಬಲ ಇದೆ ಅನ್ನುವಂತಹ ಈ ಒಂದು ಹೇಳಿಕೆಗೆ ಈಗ ಕುಮಾರಸ್ವಾಮಿ ತೀವ್ರವಾದಂತಹ ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಂಎಸ್ ನಿಂದ ಬೆಳಗಾವಿ ಗಡಿ ಕಿರಿಕಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ಇಂಚು ಭೂಮಿ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಸಿಎಂ ಬೊಮ್ಮಾಯಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಂಎಸ್ ಇಂತಹ ಒಂದು ಹೇಳಿಕೆಗಳನ್ನ ಕೊಡುತ್ತೆ, ಇದರಲ್ಲೂ ಪ್ರಮುಖವಾಗಿ ಒಡೆದು ಆಳುವ ನೀತಿಯನ್ನ ಆಡ್ತಾ ಇದೆ, ಜನರ ಮನಸ್ಸನ್ನ ಕೆದಕುವಂತಹ ಕೆಲಸ ಮಾಡ್ತಾ ಇದೆ. ಆದ್ರೆ ನಮ್ಮ ಒಂದು ಇಂಚು ಭೂಮಿಯನ್ನ ಬಿಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮಹಾರಾಷ್ಟ್ರಕ್ಕೆ ಸಿಎಂ ಬಸವರಾಜ್ ಬೊಮ್ಮಾಯಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಕನ್ನಡ ಮಾತನಾಡುವ ಪ್ರದೇಶ ಮಹಾರಾಷ್ಟ್ರದಲ್ಲೂ ಇದೆ, ಆ ಭೂಮಿಯನ್ನ ಹೇಗೆ ತೆಗೆದುಕೊಳ್ಳಬೇಕು ಅನ್ನೋದು ಗೊತ್ತಿದೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು. ನಮ್ಮ ಜನ ಕನ್ನಡ ಮಾತನಾಡುವವರು ಮಹಾರಾಷ್ಟ್ರದಲ್ಲೂ ಇದ್ದಾರೆ, ಹಾಗಾದ್ರೆ ಅದನ್ನು ನಾವು ಹೇಗೆ ವಶಪಡಿಸಿಕೊಳ್ಬೇಕು, ಹೇಗೆ ತೆಗೆದುಕೊಳ್ಬೇಕು ನಮಗೂ ಗೊತ್ತಿದೆ. ರಾಜಕೀಯ ಉಳಿವಿಗಾಗಿ ಭಾಷೆ ಗಡಿ ವಿಚಾರ ಎತ್ತೋದು ಸಣ್ಣತನ, ಅದನ್ನ ಕೈ ಬಿಡಬೇಕು ಅಂತ ಆಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಗಡಿ ಖ್ಯಾತೆ ತೆಗೆಯುವವರಿಗೆ ತಿರುಗೇಟು ಕೊಟ್ಟಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು. ಸಂಪೂರ್ಣ ಸಂಯುಕ್ತ ಮಹಾರಾಷ್ಟ್ರದ ಬಗ್ಗೆ ಡಿಸಿಎಂ ಹೇಳಿರುವಂತಹ ಈ ಒಂದು ಹೇಳಿಕೆಯ ಬಗ್ಗೆ ಕೂಡ ಈಗ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ತೀವ್ರವಾದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಮ್ಮ ಕನ್ನಡಿಗರು ಕೂಡ ಅಲ್ಲಿದ್ದಾರೆ, ಕನ್ನಡ ಮಾತನಾಡುವಂತಹ ಪ್ರದೇಶಗಳು ಅಲ್ಲಿ ಇದೆ ಅನ್ನೋದನ್ನ ನೆನಪಿಸಿದ್ದಾರೆ. ಮಹಾರಾಷ್ಟ್ರದ ರಾಜಕಾರಣ ಅಲ್ಲಿಯ ಸರ್ಕಾರಗಳಿಗೆ ತಮ್ಮ ಇಕ್ಕಟ್ಟಿನಲ್ಲಿ ಸಿಗ್ತಾರೆ ರಾಜಕೀಯವಾಗಿ. ಆವಾಗ ಈ ಒಂದು ಭಾಷೆಯ ಕರ್ನಾಟಕ ಗಡಿ ಬಗ್ಗೆ ತೆಗಿತಾ ಇರ್ತಾರೆ. ಈಗಾಗಲೇ ಗಡಿ ಬಗ್ಗೆ ಎಲ್ಲವೂ ಕೂಡ ನಿರ್ಣಯ ಆಗಿದೆ, ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ, ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಮ್ಮ ಒಂದು ಇಂಚನ್ನು ಕೂಡ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ. ಹಲವಾರು ಪ್ರದೇಶಗಳು ಕನ್ನಡ ಮಾತನಾಡುವಂಥದ್ದು ಮಹಾರಾಷ್ಟ್ರದಲ್ಲಿದೆ, ಅದರ ಬಗ್ಗೆ ಹೆಂಗೆ ತಗೋಬೇಕು ಅನ್ನುವಂಥ ಚಿಂತನೆ ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ಅವರ ರಾಜಕೀಯ ಉಳಿವಿಗಾಗಿ ಈ ಭಾಷೆ ಮತ್ತು ಗಡಿ ವಿಚಾರವನ್ನು ಎತ್ತೋದು ಅತ್ಯಂತ ಸಣ್ಣತನ, ಇದನ್ನು ಕೈ ಬಿಡಬೇಕು ಅಂತೇಳಿ ನಾನು ಮಹಾರಾಷ್ಟ್ರದ ಎಲ್ಲ ರಾಜಕಾರಣಿಗೆ ಆಗ್ರಹವನ್ನು ಮಾಡ್ತೇನೆ. ಯಾವಾಗ ಯಾವಾಗ ಮಹಾರಾಷ್ಟ್ರದ ರಾಜಕಾರಣ ಅಲ್ಲಿಯ ಸರ್ಕಾರಗಳಿಗೆ ತಮ್ಮ ಇಕ್ಕಟ್ಟಿನಲ್ಲಿ ಸಿಗ್ತಾರೆ ರಾಜಕೀಯವಾಗಿ, ಆವಾಗ ಈ ಒಂದು ಭಾಷೆಯ ಕರ್ನಾಟಕ ಗಡಿ ಬಗ್ಗೆ ತೆಗಿತಾ ಇರ್ತಾರೆ. ಈಗಾಗಲೇ ಗಡಿ ಬಗ್ಗೆ ಎಲ್ಲವೂ ಕೂಡ ನಿರ್ಣಯ ಆಗಿದೆ, ನಮ್ಮ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ, ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಮ್ಮ ಒಂದು ಇಂಚನ್ನು ಕೂಡ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ.
ಹಲವಾರು ಪ್ರದೇಶಗಳು ಕನ್ನಡ ಮಾತನಾಡುವಂತದ್ದು ಮಹಾರಾಷ್ಟ್ರದಲ್ಲಿದೆ ಅದರ ಬಗ್ಗೆ ಹೆಂಗ್ ತೋರಬೇಕು ಅನ್ನುವಂತ ಚಿಂತನೆ ನಾವು ಮಾಡ್ತಾ ಇದ್ದೇವೆ ಹೀಗಾಗಿ ಅವರ ರಾಜಕೀಯ ಉಳಿವಿಗಾಗಿ ಈ ಭಾಷೆ ಮತ್ತು ಗಡಿ ವಿಚಾರವನ್ನ ಎತ್ತದು ಅತ್ಯಂತ ಸಣ್ಣತನ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ನಾನು ಮಹಾರಾಷ್ಟ್ರದ ಎಲ್ಲ ರಾಜಕಾರಣಿಗೆ ಆಗ್ರಹ ಮಾಡ್ತೀನಿ ಯಾವಾಗ ಯಾವಾಗ ಮಹಾರಾಷ್ಟ್ರದ ರಾಜಕಾರಣ ಅಲ್ಲಿಯ ಸರ್ಕಾರಗಳಿಗೆ ತಮ್ಮ ಇಕ್ಕಟ್ಟಿನಲ್ಲಿ ಸಿಕ್ತಾರೆ ರಾಜಕೀಯವಾಗಿ ಆವಾಗ ಈ ಒಂದು ಭಾಷೆಯ ಕರ್ನಾಟಕ ಗಡಿ ಬಗ್ಗೆ ತೆಗಿತಾ ಇರ್ತಾರೆ ಈಗಾಗಲೇ ಗಡಿ ಬಗ್ಗೆ ಎಲ್ಲವೂ ಕೂಡ ನಿರ್ಣಯ ಆಗಿದೆ ಸೋ ಮತ್ತೆ ಮತ್ತೆ ಈ ರೀತಿಯಾದಂತಹ ಒಂದು ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖ್ಯಾತಿಯನ್ನು ತೆಗಿತಾ ಇರುವಂತದ್ದು ಪ್ರಮುಖವಾಗಿ ಈಗಾಗಲೇ ಡಿಸಿಎಂ ಅಜಿತ್ ಪವಾರ್ ಕೊಟ್ಟಂತಹ ಒಂದು ಹೇಳಿಕೆ ಆಗಿರಬಹುದು ಅಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಇವೆಲ್ಲದರ ಬಗ್ಗೆ ಸಿಎಂ ಇವತ್ತು ಪ್ರತಿಕ್ರಿಯೆಯನ್ನು ನೀಡಿದರೆ ಒಂದಿಂಚು ಭೂಮಿಯನ್ನ ನಾವು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಆ ರೀತಿಯ ಸಾಧ್ಯನೂ ಇಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಚಂದ್ರಕಾಂತ್ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ್ ಸುಗಂಧಿ ಈಗಾಗಲೇ ಎಂಎಸ್ ಖ್ಯಾತೆ ಪದೇ ಪದೇ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆಗಳಲ್ಲಿ ನಾಯಕರುಗಳು ಅಲ್ಲಿನ ನಾಯಕರುಗಳು ಕೊಡ್ತಾ ಇರುವಂತಹ ಹೇಳಿಕೆಗಳು ಇಲ್ಲಿ ಯಾವ ರೀತಿಯಂತ ಬೆಳವಣಿಗೆಗಳು ಇದೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಸಾಕಷ್ಟು ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ ಹೇಳಿ ಸೊ ಸದ್ಯಕ್ಕೆ ಯಾವ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ಈಗ ನವಿತಾ ಜೈನ್ ಅವರ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಹೇಳಿಕೆಗೆ ಎಲ್ಲ ಎಡೆ ಆಕ್ರೋಶ ವ್ಯಕ್ತವಾಗ್ತಿದೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಏನು ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದಿಂಚು ಭೂಮಿಯನ್ನ ಕೊಡುವ ಪ್ರಶ್ನೆ ಇಲ್ಲ ನಮ್ಮ ಅನೇಕ ಭಾಗಗಳು ಕೂಡ ಮಹಾರಾಷ್ಟ್ರದ ವ್ಯಾಪ್ತಿಯಲ್ಲಿದೆ ಅದನ್ನು ತಗೋಬೇಕು ನಾವು ಹೋರಾಟ ಆರಂಭ ಮಾಡ್ತೀವಿ ಅಂತ ಹೇಳುವ ಮೂಲಕ ಅಜಿತ್ ಪವಾರ್ಗೆ ಒಂದು ತಿರುಗೇಟನ್ನು ಕೊಟ್ಟಿರ್ತಕ್ಕಂಥದ್ದು ಅಜಿತ್ ಪವಾರ್ ಪದೇ ಪದೇ ಈ ರೀತಿ ಖ್ಯಾತೆಯನ್ನು ತೆಗೆದಕ್ಕಂಥದ್ದು ಯಾಕಂದ್ರೆ ಮಹಾರಾಷ್ಟ್ರದಲ್ಲಿ ಸಮ್ಮಿಶ್ರ ಸರ್ಕಾರ ಇದೆ ಇಲ್ಲಿ ಏನು ಕಾಂಗ್ರೆಸ್ ಮತ್ತು ಶಿವಸೇನೆ ಎನ್ ಸಿ ಪಿ ನಡುವೆ ಒಂದು ಸರ್ಕಾರ ಇರೋದ್ರಿಂದ ಪದೇ ಪದೇ ಈ ರೀತಿ ಶಿವಸೇನೆಯ ಮುಖ್ಯಮಂತ್ರಿ ಆಗಿರ್ಬೋದು ಮತ್ತು ಅಜಿತ್ ಪವಾರ್ ಪದೇ ಪದೇ ಗಡಿ ವಿಚಾರವನ್ನ ಅಲ್ಲಿ ಪ್ರಮುಖ ಅಸ್ತ್ರವನ್ನಾಗಿ ಮಾಡ್ಕೊಳ್ತಿದ್ದಾರೆ ನಿನ್ನೆ ಮಹಾರಾಷ್ಟ್ರದ ಸಂಸ್ಥಾಪನಾ ದಿನಾಚರಣೆಯ ವೇಳೆಯಲ್ಲಿ ಈ ರೀತಿ ಒಂದು ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇದಕ್ಕೆ ಏನು ಸಪೋರ್ಟ್ ಮಾಡುವಂತೆ ಬೆಳಗಾವಿ ಎಂ ಎಸ್ ನಾಯಕರು ಕೂಡ ಒಂದು ಮ್ಯಾಪ್ ಅನ್ನ ಸಿದ್ಧತೆಯನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಇದು ಸಾಕಷ್ಟು ಆಕ್ರೋಶಕ್ಕೆ ಸದ್ಯ ವ್ಯಕ್ತವಾಗಿರ್ತಕ್ಕಂಥದ್ದು ರಾಜ್ಯದ ಅನೇಕ ನಾಯಕರು ಅದರಲ್ಲಿ ಏನು ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಆಗಿರ್ಬೋದು ಮತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತೀವ್ರವಾಗಿ ಇವನು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಇದಕ್ಕೆ ಏನು ಪದೇ ಪದೇ ಗಡಿ ಖ್ಯಾತೆ ನಿಲ್ಲಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಒಂದು ಅರ್ಜಿಯನ್ನು ಸಲ್ಲಿಸಬೇಕು ಯಾಕಂದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಏನು ಮಹಾರಾಷ್ಟ್ರದ ಒಂದು ಅರ್ಜಿ ವಿಚಾರಣೆ ಬಾಕಿ ಇದೆ ಆದರೆ ಅರ್ಜಿ ವಿಚಾರಣೆ ವ್ಯಾಪ್ತಿ ಮಹಾರಾಷ್ಟ್ರಕ್ಕೆ ಬರುತ್ತೋ ಇಲ್ಲೋ ಅನ್ನೋದ್ರ ಮೇಲೆ ಕೂಡ ಇದುವರೆಗೂ ಏನು ಡಿಸ್ಕಷನ್ ಆಗಿಲ್ಲ ಮತ್ತು ಚರ್ಚೆ ಆಗಿಲ್ಲ ಆ ನಿಟ್ಟಿನಲ್ಲಿ ಏನು ಸುಪ್ರೀಂ ಕೋರ್ಟ್ ಅಂದ್ರೆ ಈ ಒಂದು ಅರ್ಜಿ ವಿಚಾರಣೆ ಆಗೋವರೆಗೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ರಾಜ್ಯದ ನಾಯಕರು ಕೊಡಬಾರದು ಅಂತ ಹೇಳಿ ಒಂದು ಕರ್ನಾಟಕ ಒಂದು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಬೆಳಗಾವಿ ಮುಖಂಡರು ಪದೇ ಪದೇ ಆಗ್ರಹವನ್ನು ಮಾಡ್ತಿದ್ದಾರೆ ಅದು ಇದು ಕೂಡ ಇನ್ನೂ ರಾಜ್ಯ ಸರ್ಕಾರ ಸಾಧ್ಯವಾಗಿಲ್ಲ ಈ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಬೆಳಗಾವಿಯ ಗಡಿ ಉಸ್ತುವಾರಿ ಸಚಿವರಾಗಿ ಎಚ್ ಕೆ ಪಾಟೀಲ್ ನ ನೇಮಕ ಮಾಡಲಾಗಿತ್ತು ಆದರೆ ಈಗ ಯಾರು ಕೂಡ ಗಡಿ ಉಸ್ತುವಾರಿ ಸಚಿವರಲ್ಲಿ ಇದು ಕೂಡ ಮಹಾರಾಷ್ಟ್ರಕ್ಕೆ ಒಂದು ರೀತಿ ಕರ್ನಾಟಕಕ್ಕೆ ಹಿನ್ನಡೆಯಾಗಿರ್ತಕ್ಕಂಥದ್ದು ಏನು ಮಹಾರಾಷ್ಟ್ರದಲ್ಲಿ ಇಬ್ಬರು ಗಡಿ ಉಸ್ತುವಾರಿ ಸಚಿವರು ಇದ್ದಾರೆ ಅವರು ಕೇವಲ ಗಡಿಯಲ್ಲಿ ಆಗತಕ್ಕಂಥ ಬೆಳವಣಿಗೆಗಳು ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಇರತಕ್ಕಂಥ ಪ್ರಕರಣದ ಮೇಲ್ವಿಚಾರಣೆಯನ್ನು ಮಾಡ್ತಾರೆ ಆದರೆ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಗಡಿ ಸಚಿವರನ್ನ ನಿಯೋಜನೆ ಮಾಡಿಲ್ಲ ಇದು ಸುಪ್ರೀಂ ಕೋರ್ಟ್ನಲ್ಲಿ ಇರತಕ್ಕಂಥ ಕೇಸ್ಗೆ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಹಾಗಾಗಿ ಗಡಿ ಉಸ್ತುವಾರಿ ಸಚಿವರನ್ನು ಕೂಡ ನೇಮಕ ಮಾಡಬೇಕು ಅಂತಕ್ಕಂಥದ್ದು ಬೆಳಗಾವಿ ಗಡಿ ಕನ್ನಡ ಆಗ್ರಹವಾಗಿದೆ ಏನು ಚುನಾವಣೆ ವರ್ಷ ಈ ವರ್ಷ ಚುನಾವಣೆ ವರ್ಷ ಆಗಿದ್ದು ರಾಜಕೀಯ ಪಕ್ಷಗಳು ಅಂದರೆ ಕಾಂಗ್ರೆಸ್ ಬಿಜೆಪಿ ತನ್ನದೇ ಸ್ಟ್ರಾಟಜಿಯನ್ನು ಮಾಡ್ತೀವಿ ಆದರೆ ಮತ್ತೊಂದು ಕಡೆ ಎಂ ಎಸ್ ಕೂಡ ಈಗಾಗಲೇ ಈ ರೀತಿ ಗಡಿ ಖ್ಯಾತೆಯನ್ನು ತೆಗೆಯೋದ್ರ ಮೂಲಕ ಬೆಳಗಾವಿಯಲ್ಲಿ ಮತ್ತೆ ಖಾತೆ ತೆಗೆಯೋಕೆ ಒಂದು ರೀತಿ ಪ್ರಯತ್ನವನ್ನು ಆರಂಭಿಸತಕ್ಕಂಥದ್ದು ಈ ಹಿಂದೆ ಬೆಳಗಾವಿಯಲ್ಲಿ 5 ಕ್ಷೇತ್ರಗಳಲ್ಲಿ ಎಂ ಎಸ್ನ ಶಾಸಕರಿರ್ತಿದ್ರು ಅದು ಈಗ ಸಂಖ್ಯೆ ಶೂನ್ಯಕ್ಕೆ ಬಂದು ನಿಂತಿದೆ ಇದನ್ನ ಮತ್ತೆ ಪುನರ್ಜೀವನ ಕೊಡಬೇಕು ಅಂತ ಹೇಳಿ ಈ ರೀತಿಯ ಪದೇ ಪದೇ ಖ್ಯಾತೆಯನ್ನು ತೆಗೆದಿರ್ತಕ್ಕಂಥದ್ದು ಯಾಕಂದ್ರೆ ಕಳೆದ ಪಾಲಿಕೆ ಚುನಾವಣೆಯಲ್ಲಿ ಕೂಡ ಎಂ ಎಸ್ ಸಂಪೂರ್ಣವಾಗಿ ಬೆಳಗಾವಿಯಲ್ಲಿ ನೆಲೆ ಕಚ್ಚಿದೆ ಹೀಗಾಗಿ ಎಂ ಎಸ್ ನಾಯಕರಿಗೆ ಮಹಾರಾಷ್ಟ್ರದ ಸರ್ಕಾರದಿಂದಲೂ ಕೂಡ ಈಗ ಸದ್ಯ ಬೆಂಬಲ ಸಿಗ್ತಕ್ಕಂಥದ್ದು ಕರ್ನಾಟಕ ಸರ್ಕಾರ ಇದನ್ನ ನಿಭಾಯಿಸಬೇಕು ಯಾಕಂದ್ರೆ ಪ್ರಮುಖವಾಗಿ ಇತ್ತೀಚೆಗೆ ಡಿಸೆಂಬರ್ ಅಲ್ಲಿ ಆದಂತಹ ಗಲಾಟೆ ಪ್ರಕರಣದಲ್ಲಿ ಮಹಾರಾಷ್ಟ್ರದ ಎಂ ಎಸ್ ನಾಯಕರ ವಿರುದ್ಧ ಬೆಳಗಾವಿಯಲ್ಲಿ ದೇಶದ್ರೋಹದ ಕೇಸ್ ಹಾಕಿದ್ರು ಆದರೆ ಚಾರ್ಜ್ ಶೀಟ್ ಸಲ್ಲಿಕೆ ವೇಳೆಯಲ್ಲಿ ಆ ಎಲ್ಲಾ ಪ್ರಕರಣವನ್ನ ಕೈ ಬಿಟ್ಟಿದ್ರು ಇದರಿಂದ ಮತ್ತೆ ಈಗ ಎಂ ಎಸ್ ನಾಯಕರು ಬೆಳಗಾವಿಯಲ್ಲಿ ಬಾಲ ಬಿಚ್ಚಕ್ಕೆ ಆರಂಭಿಸಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಬೇಕು ಅಂತೇಳಿ ಗಡಿ ಕನ್ನಡಿಗರ ಆಗ್ರಹವಾಗಿದೆ ನವಿತಾ ಜೈನ್ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ ಇನ್ನೊಂದು ಕಡೆ ಈಗಾಗಲೇ ಸಂಸ್ಥಾಪನಾ ದಿನದಲ್ಲಿ ಅಜಿತ್ ಪವಾರ್ ಹೇಳಿದಂತಹ ಮಾತುಗಳು ಏನೇನು ನೋಡೋಣ ವರ್ಧಾಪನ ದಿನ ದಿನ ಸಾಜರಾ ಕರ್ತಾನ ಬೀದರ್ ಪಾಲ್ಕಿ ಬೆಳಗಾವ್ ಕಾರವಾರ ನಿಪಾಣಿ ಸಹ ಸೀಮಾ ಭಾಗಾತಿನ ಮರಾಠಿ ಭಾಷಕ ಗಾವ ಅಜೂನೇ ಮಹಾರಾಷ್ಟ್ರ ಸಾಮೀಲ್ ಹೋಗಿ ಯಾಕೆ ಕಲ್ತ ಆಪಲ್ಯ ಸರ್ವಾಂಚ ಮನವದೇ
सीमा भागातील मराठी भाषिक बांधवांचा महाराष्ट्रात सामील होण्यासाठीच्या लढ्याला महाराष्ट्र राज्याचा राज्यातला प्रत्येक व्यक्तीचा संपूर्ण पाठिंबा आहे। ही गाव महाराष्ट्रात सामील होईपर्यंत हा पाठिंबा कायम राहील, हा विश्वास मी आज महाराष्ट्र दिनाच्या निमित्ताने व्यक्त करतो। पुन्हा एकदा आपल्या सर्वांना महाराष्ट्र राज्य स्थापनेच्या 65व्या वर्धापन दिनाच्या तसंच जागतिक कामगार दिनाच्या सर्वांना पुन्हा एकदा शुभेच्छा देतो, शहीद वीरांना वंदन करतो आणि आपल्या सर्वांचे आभार मानतो। ಮತ್ತೆ ಖ್ಯಾತೆಯನ್ನ ತೆಗಿತಾನೆ ಇದೆ, ನಾಯಕರುಗಳು ರಾಜಕೀಯ ಬೇಳೆನ ಬೇಯಿಸಿಕೊಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮಗಳು ಆಗಬೇಕು, ಕೇಂದ್ರ ಮಧ್ಯಪ್ರವೇಶ ಮಾಡಬೇಕು ಅನ್ನೋದು. ಈ ನಿಟ್ಟಿನಲ್ಲಿ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಮತ್ತೆ ಎಂಎಸ್ ಖ್ಯಾತೆ ತೆಗಿತಾ ಇರುವಂತದ್ದು, ಅಲ್ಲಿನ ನಾಯಕರುಗಳು ಇದರ ಬಗ್ಗೆ ಉಲ್ಲೇಖ ಮಾಡೋದು, ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ಪ್ರಯತ್ನಗಳು. ಕರ್ನಾಟಕ ಬಹಳ ಒಂದು ರೀತಿಯಲ್ಲಿ ಯಾವುದೋ ಒಂದು ಶಾಂತಿ ಸಮಾವಂತಾನೇ ಹೋಗ್ತಾ ಇದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಕೂಡ ಅದೇ ಧಾಟಿಯಲ್ಲಿ ಮಾತನಾಡಿದ್ದಾರೆ. ಕರ್ನಾಟಕದಿಂದ ಯಾವುದೇ ಎಚ್ಚರಿಕೆ ಸಿಗಬೇಕು ಅಂತ ಅನ್ಸುತ್ತೆ? ನವಿತಾ ಜೈನ್, ಒಂದು ಸರ್ಕಾರದ ನಿರ್ಲಕ್ಷ್ಯ ಧೋರಣೆ, ಉದಾಸೀನತೆ, ನಾಡು ನುಡಿಯ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿದ್ರೆ ಇಂತಹ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸ್ತಿರ್ತವೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂಇಎಸ್ ನ ಉದ್ದಟತನ ಮತ್ತು ಅವರ ಒಂದು ದಾಷ್ಟ್ಯತನ. ಈ ಸರ್ಕಾರ ಎಲ್ಲ ಒಂದು ಕಡೆ ಮೃದು ಧೋರಣೆ, ಇದು ಕನ್ನಡಿಗರಿಗೆ ಕನ್ನಡಕ್ಕೆ ಅಪಮಾನ ಮತ್ತು ಮುಳುವಾಗ್ತಿರುವಂಥದ್ದು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಎಂಇಎಸ್ ಅನ್ನ ನಿಷೇಧಿಸಬೇಕಂತೇಳಿ ಎಲ್ಲ ಪಕ್ಷಗಳು ಒಕ್ಕೂರಿನಿಂದ ಮನವಿಯನ್ನು ಮಾಡಿದ್ವು, ಹೋರಾಟಗಳು ನಡೆದವು, ಕನ್ನಡಪರ ಸಂಘಟನೆ ನಡೆದವು. ಆದರೆ ಈ ಸರ್ಕಾರ, ಬಿಜೆಪಿ ಸರ್ಕಾರ ಎಲ್ಲ ಒಂದು ಕಡೆ ಎಂಇಎಸ್ ಅನ್ನ ನಿಷೇಧ ಮಾಡ್ತೀವಿ ಅಂತ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತವಾಯಿತೆ ವಿನಃ ಯಾವುದೇ ಕಾರಣ ಕೂಡ ಎಂಇಎಸ್ ಅವರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಿಲ್ಲ. ಇದೇ ಕಾರಣಕ್ಕಾಗಿ ಇವತ್ತು ಶಂಭು ಶೆಳಕೆ ಅಂತವರು ಬೆಳಗಾವಿ, ನಿಪ್ಪಾಣಿ, ಬೀದರ್, ಬಾಲ್ಕಿ, ಕಾರವಾರಗಳನ್ನ ಮಹಾರಾಷ್ಟ್ರಕ್ಕೆ ಸೇರಿಸಿ ಗ್ರಾಫಿಕ್ಸ್ ಅನ್ನು ಮಾಡುವ ಮುಖಾಂತರ ಕನ್ನಡಕ್ಕೆ ಅಪಮಾನ ಮಾಡುವಂಥದ್ದು. ಹಾಗಾಗಿ ಸರ್ಕಾರದ ಈ ಒಂದು ಮೃದು ಧೋರಣೆ ಮತ್ತು ಸರ್ಕಾರ ಎಲ್ಲ ಒಂದು ಕಡೆ ಎಂಇಎಸ್ ಅವರು ಕೂಡ ಕೇಸರಿ ಶಾಲ್ ಹಾಕ್ತಾರೆ, ಕೇಸರಿ ಟೊಪ್ಪಿ ಹಾಕ್ತಾರೆ ಎಂಬ ಕಾರಣಕ್ಕಾಗಿ ಮೃದು ಧೋರಣೆಯನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಅಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಿರುವಂಥದ್ದು. ಬಸವರಾಜ ಬೊಮ್ಮಾಯಿಯವರು ಕೇವಲ ಸ್ಟೇಟ್ಮೆಂಟ್ ಸಿಎಂ ಆಗದೆ ಕನ್ನಡವನ್ನು ಉಳಿಸಬೇಕಾಗಿದೆ, ಕನ್ನಡ ನಾಡು ನುಡಿ ನೆಲಜಲ ವಿಚಾರ ಬಂದಾಗ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ, ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕಾಗಿದೆ. ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ಕನ್ನಡಕ್ಕೆ ಅಪಾಯ ಬಂದಿರುವಂಥದ್ದು, ಕನ್ನಡದ ಏನು ಗಡಿಭಾಗಗಳಿಗೆ ಅಪಾಯ ಬಂದಿರುವಂಥದ್ದು, ಕನ್ನಡಿಗರಿಗೆ ಅಪಾಯ ಬಂದಿರುವಂಥದ್ದು. ಹಾಗಾಗಿ ಇದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಕೂಡ ಸರ್ಕಾರದ ವಿರುದ್ಧ ಇವತ್ತು ಟ್ವೀಟ್ ಮಾಡಿ ವಾಗ್ದಾಳಿಯನ್ನು ಕೂಡ ನಡೆಸಿರುವಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿಗಳು ತಮ್ಮ ಗಡಸುತನವನ್ನ, ತಮ್ಮ ದಿಟ್ಟತನವನ್ನ, ತಮ್ಮ ಧೈರ್ಯತನವನ್ನ ತೋರಿಸ್ತಾರೆ ಇನ್ನಾದ್ರನ್ನೋದು ಕಾದು ನೋಡಬೇಕಾಗಿದೆ. ನವಿತಾ ಜೈನ್. ಚಿದಾನಂದ ಪಟೇಲ್, ಈಗ ಮೊನ್ನೆ ಆದಂತಹ ಬೆಳಗಾವಿಯ ಸೆಷನ್ ಆದಂತಹ ಸಂದರ್ಭದಲ್ಲಿ ಗಲಾಟೆಗಳು ಆಗಿರ್ಬೋದು, ಆ ಸಂದರ್ಭದಲ್ಲಿರುವಂತಹ ಚಾರ್ಜ್ ಶೀಟ್ ಅಲ್ಲಿ ಒಂದಷ್ಟು ಆರೋಪಿಗಳ ಹೆಸರನ್ನ ಕೈಬಿಟ್ಟಿರುವಂತದ್ದು, ಇದು ಇನ್ನೊಂದಷ್ಟುಗಳಿಗೆ ಪ್ರಚೋದನೆ ಕಾರಣಾಗುತ್ತೆ. ಏನು ಮಾಡೋದಿಲ್ಲ ಕರ್ನಾಟಕದವರು ಅಂತ ಹೇಳಿ ಈಗಾಗಲೇ ಅವರು ಮಧ್ಯಪ್ರವೇಶ ಮಾಡುವಾಗ ಸುಪ್ರೀಂ ಕೋರ್ಟ್ಗೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾರೆ. ನಾವು ಗಟ್ಟಿಯಾದ ನೆಲೆಯಲ್ಲಿ ಇಲ್ಲದಿದ್ರೆ ನಮ್ಮ ಭಾಗಗಳನ್ನ, ನಮ್ಮ ಜಿಲ್ಲೆಗಳನ್ನ ನಾವು ಕಳ್ಕೊಳ್ಳೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಸರ್ಕಾರ ಯಾಕೆ ಇನ್ನು ಕೂಡ ಮೀನಾಮೇಷ ಎಣಿಸ್ತಾ ಇದೆ? ಖಂಡಿತವಾಗಿ ನವಿತಾ ಜೈನ್, ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿಯೊಬ್ಬರು ಮಹಾರಾಷ್ಟ್ರದ ದಿನ ಏನು ಕರ್ನಾಟಕ ಭಾಗದಲ್ಲಿ ಮರಾಠಿ ಮಾತಾಡ್ತಾರೆ, ಅಲ್ಲೆಲ್ಲವನ್ನು ಕೂಡ ಅದನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಹೇಳ್ತಾರೆ. ಆದರೆ ನಮ್ಮಲ್ಲಿ ಒಬ್ಬ ಮುಖ್ಯಮಂತ್ರಿ ಇರೋದು, ಒಬ್ಬ ಸಚಿವರು ಕೂಡ ಇದುವರೆಗೂ ಚಕಾರವನ್ನು ಎತ್ತಿಲ್ಲ. ಯಾಕಂತ ಹೇಳಿದ್ರೆ ಈಗ ಕೊಲ್ಲಾಪುರದಲ್ಲಿ ಬಹುತೇಕರು ಕನ್ನಡವನ್ನು ಮಾತಾಡ್ತಾರೆ, ಆದರೆ ನಮ್ಮ ಕನ್ನಡಿಗರು ಅಥವಾ ನಮ್ಮ ಸಚಿವರುಗಳು, ನಮ್ಮ ಸರ್ಕಾರ ಕೊಲ್ಲಾಪುರವನ್ನು ಕೂಡ ನಾವು ಕರ್ನಾಟಕಕ್ಕೆ ಸೇರಿಸ್ತೀವಿ ಅಂತ ಯಾವತ್ತೂ ಕೂಡ ಮಾತನಾಡಿಲ್ಲ. ಆ ತಾಕತ್ತು ಕೂಡ ಇವರಿಗೆ ಇಲ್ಲ. ಆದರೆ ಆ ತಾಕತ್ ಇರತಕ್ಕಂಥ ಮಹಾರಾಷ್ಟ್ರದವರಿಗೆ ಆ ತಾಕತ್ತನ್ನು ಮೆಟ್ಟಿ ನಿಲ್ತಕ್ಕಂಥ ತಾಕತ್ತನ್ನು ಮುಖ್ಯಮಂತ್ರಿಗಳು ಪ್ರದರ್ಶನ ಮಾಡಬೇಕಾಗಿದೆ. ಇಲ್ಲಾಂದ್ರೆ ಕನ್ನಡ ಮತ್ತು ಕನ್ನಡಿಗರಿಗೆ, ಕನ್ನಡತನಕ್ಕೆ, ಗಡಿಭಾಗದ ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಮತ್ತು ಈ ಕನ್ನಡತನ ಉಳಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಒಂದು ಕಡೆ ಬಸವರಾಜ ಬೊಮ್ಮಾಯಿಯವರು ಇನ್ನು ಮುಂದೆ ಆದ್ರೂ ಕೂಡ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡ್ತಾರಂತ ಕಾದು ನೋಡಬೇಕಾಗಿದೆ. ನವಿತಾ ಜೈನ್, ಈಗ ನಕ್ಷಿಗಳನ್ನ ಮಾಡಿ ಪೋಸ್ಟ್ ಮಾಡ್ತಾರೆ ಅಂಥವರ ವಿರುದ್ಧ ಕೂಡ ಕೇವಲ ಹೇಳಿಕೆಗಳಲ್ಲೇ ಇದು ಮಾಡ್ತಾರಾ ಅಥವಾ ಬೇರೆ ಕಾನೂನು ಕ್ರಮಗಳನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಶಿಫಾರಸು ಮಾಡುವಂತದ್ದು ಅಥವಾ ಅದನ್ನ ದೂರನ್ನ ಕೊಡುವಂತಹ ಪ್ರಯತ್ನಗಳು ಏನಾದರೂ ಆಗತ್ತಾ ಕೇಂದ್ರ ಸರ್ಕಾರಕ್ಕೆ ಅಂತ? ನವಿತಾ ಜನಿಗ ಶಂಭು ಶೆಳಕೆ ಅನ್ನುವರು ಬೆಳಗಾವಿ, ಕಾರವಾರ, ನಿಪ್ಪಾಣಿ, ಬಾಲ್ಕಿ ಈ ಪ್ರದೇಶಗಳನ್ನು ಏನು ಮಹಾರಾಷ್ಟ್ರಕ್ಕೆ ಸೇರಿಸಿ ಒಂದು ಗ್ರಾಫಿಕ್ಸ್ ಅನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ರೆ, ಈ ರಾಜ್ಯದ ಡಿ ಜಿ ಪಿ ಅವ್ರಿಗೆ ಏನಾದರೂ ನೋಡ್ತಾ ಇದ್ರೆ ಅವರು ಸುಮೋಟ ಕೇಸಾಕಿ ಆತನ ಮೇಲೆ ಎಲ್ಲ ಒಂದು ಏನು FIR ಹಾಕಿ ಒಳಗಾಕಬೇಕು. ಆದರೆ ಇನ್ನೂ ಕೂಡ ಆ ಕೆಲಸ ಆಗಿಲ್ಲ. ಮತ್ತೆ ಎಲ್ಲ ಒಂದು ಕಡೆ ಪದೇ ಪದೇ ಗಡಿ ಹೋದಾಗ್ತಿರೋದ್ರಿಂದ ಎಲ್ಲ ಒಂದು ಕಡೆ ಅಲ್ಲಿಯ ಮುಖ್ಯಮಂತ್ರಿಯೊಂದಿಗೂ ಚರ್ಚೆಯನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿ ಈಗಾಗಲೇ ಏನು
ಗಡಿಯನ್ನು ತೀರ್ಮಾನ ಮಾಡಿರುವಂತದ್ದು ಈಗಾಗಲೇ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಬಾರ್ಡರ್ ಅಲ್ಲಿ ಯಾರಿಗೆ ಯಾವುದು ಸೇರಬೇಕು ಅನ್ನೋದು ತೀರ್ಮಾನ ಆಗಿರುವಂತದ್ದು ಈ ಮಹಾಜನ ವರದಿಯಲ್ಲಿ ಕೂಡ ಇರತಕ್ಕಂತದ್ದು ಆದರೆ ಮುಖ್ಯಮಂತ್ರಿಗಳು ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿದೆ ಧೈರ್ಯ ಮಾಡಬೇಕಾಗಿದೆ ಕನ್ನಡ ನಾಡು ನುಡಿ ಸಂಬಂಧಪಟ್ಟಾಗೆ ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಿದರೆ ಮಾತ್ರ ಇಲ್ಲೊಂದು ಕಡೆ ಗಡಿಭಾಗದ ಕನ್ನಡಿಗರಿಗೆ ಉಳಿಗಾಲ ಅಂತ ಹೇಳ್ಬೋದು ನವಿತಾ ಜೈನ್ ಇದರ ಪಕ್ಷಾತೀತವಾಗಿ ಆಗಬೇಕು ಇಂತಹ ಕೆಲಸಗಳು ಅಂತ ಖಂಡಿತವಾಗಿಯೂ ಎಂಎಸ್ ಕಳೆದ ಬಾರಿ ಉದ್ದಟತನ ಮಾಡಿದ ಸಂದರ್ಭದಲ್ಲೇ ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಏನು ಭಗ್ನ ಮಾಡಿದ ಸಂದರ್ಭದಲ್ಲೇ ಎಲ್ಲ ವಿಪಕ್ಷಗಳಿಗೂ ಮತ್ತು ಕನ್ನಡ ಪರ ಸಂಘಟನೆಗಳು ಕನ್ನಡಿಗರು ಒಕ್ಕೂರಿನಿಂದ ಎಂಎಸ್ ಅನ್ನು ನಿಷೇಧ ಮಾಡಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನು ಹಾಕಿದ್ದು ಸರ್ಕಾರದಲ್ಲಿ ಅನೇಕ ಸಚಿವರುಗಳು ಅದು ಸುನೀಲ್ ಕುಮಾರ್ ಇರ್ಬೋದು ಸಿ ಟಿ ರವಿ ಇರ್ಬೋದು ಅನೇಕ ನಾಯಕರುಗಳು ಕೂಡ ಎಲ್ಲ ಒಂದು ಕಡೆ ಆ ಪೇಪರ್ ಟೈಗರ್ ರೀತಿ ಹೇಳಿಕೆಯನ್ನು ಕೊಟ್ಟರು ಎಂಎಸ್ ಅನ್ನು ನಾವು ನಿಷೇಧ ಮಾಡ್ತೀವಿ ನಿಮ್ದು ಆಟ ನಡೆಯಲ್ಲ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಬಹಳಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟರು ಸ್ವತಃ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೂಡ ವೀರಾವೇಶದಿಂದ ರೋಷಾವೇಶದಿಂದ ಹೇಳಿಕೆಗಳನ್ನು ಕೊಟ್ಟರು ಆದರೆ ಈ ಸರ್ಕಾರದ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಹೇಳಿಕೆಗೆ ಸೀಮಿತವಾಯಿತು ವಿನಃ ಎಂಎಸ್ ನಿಷೇಧ ಮಾಡತಕ್ಕಂಥ ಒಂದು ಹೆಜ್ಜೆಗೂ ಹೆಜ್ಜೆಯನ್ನು ಕೂಡ ಮುಂದಿಟ್ಟು ಪ್ರಯತ್ನವನ್ನು ಮಾಡಲಿಲ್ಲ ಇದೀಗ ಇದೇ ಕಾರಣಕ್ಕಾಗಿ ಏನು ಮಾಡಿದ್ರು ಇಲ್ಲಿ ನಡೆಯುತ್ತೆ ಎಂಬ ಎಲ್ಲ ಒಂದು ಕಡೆ ಅವರಿಗೆ ಅನಿಸಿರ್ಬೇಕು ಹಾಗಾಗಿ ಈಗ ಕನ್ನಡಿಗರನ್ನು ಕೇಳುವಂಥದ್ದು ಆ ಭಾಷೆ ಗಡಿ ವಿಚಾರದಲ್ಲಿ ಕರ್ನಾಟಕದ ವಿರುದ್ಧ ಮಾತನಾಡುವಂಥದ್ದು ಏನು ಅವರಿಗೆ ಎಗ್ಗಿಲ್ಲದೆ ನಡೀತಿರುವಂಥದ್ದು ನವಿತಾ ಜೈನ್ ಥ್ಯಾಂಕ್ ಯು ಚಿದಾನ ಪಟೇಲ್ ಡೀಟೇಲ್ಸ್ಗೆ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ ಎಂಇಎಸ್ ಮತ್ತೆ ಮತ್ತೆ ಖ್ಯಾತಿಯನ್ನ ತೆಗಿತಾನೆ ಇದೆ ಮತ್ತೊಂದು ಕಡೆ ನಾಯಕರುಗಳು ತಮ್ಮ ತಮ್ಮ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮತ್ತೊಂದು ಕಡೆ ಕರ್ನಾಟಕದ ಭಾಗಗಳನ್ನ ಸೇರಿಸಿಕೊಂಡು ಮ್ಯಾಪ್ ಮಾಡಿ ಅದನ್ನ ಹರಿಬಿಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಇಷ್ಟಾದ ಮೇಲೂ ಕೂಡ ಕರ್ನಾಟಕ ಯಾಕೆ ಇದರ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನ ಅವರಿಗೆ ನೀಡ್ತಾ ಇಲ್ಲ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಕುಮಾರಸ್ವಾಮಿ ಈಗಾಗಲೇ ಟ್ವೀಟ್ ಮಾಡಿ ಸರ್ಕಾರಕ್ಕೆ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ರೀತಿಯ ಅಂತ ಪುನಃ ನಾಲಿಗೆ ಹರಿಬಿಟ್ಟಿದ್ದು ಖಂಡನೀಯ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮಾಜಿ ಸಿಎಂ ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರೇ ಫೋನ್ ಸಂಪರ್ಕದಲ್ಲಿದ್ದಾರೆ ನಮಸ್ತೆ ಸರ್ ನಮಸ್ಕಾರಮ್ಮ ಸರ್ ಬೆಳಗಾವಿ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಎಂಇಎಸ್ ಖ್ಯಾತಿ ತೆಗಿತಾನೆ ಇದೆ ನಾವು ಇನ್ನು ಕೂಡ ಸೈಲೆಂಟ್ ಆಗಿ ನೋಡ್ತಾನೆ ಇದೀವಿ ಅಂತ ಹಲೋ ಸರ್ ಕೇಳಿಸ್ತಾ ಇದೆಯಾ ಸರ್ ಎಂಇಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಖ್ಯಾತಿ ತೆಗಿತಾನೆ ಇರ್ತಾರೆ ನಾವು ಸೈಲೆಂಟ್ ಆಗಿ ನೋಡ್ತಾನೆ ಇದೀವಿ ಅಂತ ಹೇಳಿ ನೀವು ಕೂಡ ಟ್ವೀಟ್ ಮಾಡಿದ್ರಿ ಇದ್ರ ಬಗ್ಗೆ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದೀರಾ ಒಂದು ಸಂಘಟನೆಗಳಿರ್ಬಹುದು ಅದರ ಜೊತೆಗೆ ಮಹಾರಾಷ್ಟ್ರದ ಉಪ ಮುಖ್ಯಮಂತ್ರಿ ಅಜಿತ್ ಪವಾರ್ ಅವರ ಹೇಳಿಕೆ ಮತ್ತೆ ಇವತ್ತು ಸಹ ಪುನಃ ಅವರು ಏನು ಕರಾವಳಿ ಬೆಳಗಾವಿ ಮತ್ತೆ ಕೆಲವು ಯೋಜನೆಗಳ ಬಗ್ಗೆ ನಕ್ಷೆ ಬಗ್ಗೆ ಚರ್ಚೆ ಮಾಡ್ತಾರೆ ಅದು ಯಾವುದು ಅಪ್ರಸ್ತುತ ಈಗ ಇವರು ಪದೇ ಪದೇ ಕೆದತಕ್ಕಂಥದ್ದು ಒಬ್ಬ ಒಂದು ರಾಜ್ಯದ ಉಪ ಮುಖ್ಯಮಂತ್ರಿಗೆ ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ ಇವತ್ತು ಪದೇ ಪದೇ ಈ ರೀತಿಯ ಒಂದು ಹೇಳಿಕೆಗಳಿಂದ ಪರಸ್ಪರ ರಾಜ್ಯಗಳ ನಡುವೆ ಇರ್ತಕ್ಕಂಥ ಸಾಮರಸ್ಯಕ್ಕೆ ಧಕ್ಕೆ ತರತಕ್ಕಂಥದ್ದು ಅಷ್ಟೇ ಇವ್ರ ಕೈಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಈಗಾಗಲೇ ಸುಮಾರು 40-50 ವರ್ಷಗಳ ಹಿಂದೆನೆ ಇದೆಲ್ಲದರ ಒಂದು ತೀರ್ಮಾನಗಳಾಗೋಗಿದೆ ಇವತ್ತು ಭಾಷಾವಾರ ಹೆಸರಿನಲ್ಲೇ ಹಲವಾರು ರಾಜ್ಯಗಳ ವಿಂಗಡಣೆ ಆಗಿದೆ ಆ ವಿಂಗಡಣೆ ಆದ್ಮೇಲೆ ಇದೆಲ್ಲ ಮುಗಿದೋಗಿರ್ತಕ್ಕಂಥ ಅಧ್ಯಾಯ ಉದಾಹರಣೆಗೆ ಕನ್ನಡ ಭಾಷೆ ಮಾತಾಡ್ತಕ್ಕಂಥವ್ರು ಮಹಾರಾಷ್ಟ್ರದಲ್ಲಿ ಕೆಲವು ಭಾಗ ಸೇರಿದೆ ಕೇರಳದಲ್ಲಿ ಕಾಸರಗೋಡು ಸೇರಿದೆ ಆದರೂ ಸಹ ಈ ರೀತಿ ಪದೇ ಪದೇ ಇವರು ಈ ರೀತಿಯ ಒಂದು ಹೇಳಿಕೆ ಕೊಡೋದ್ರ ಮುಖಾಂತರ ಜನರ ಭಾವನೆಗಳನ್ನ ಎಲ್ಲ ಬೇರೆಡೆಗೆ ಎಳೆಯತಕ್ಕಂಥದ್ದಷ್ಟೇ ಇವ್ರು ಮಾಡ್ತಕ್ಕಂಥ ಕೆಲಸ ಇದರಿಂದ ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ನಾವು ಸೈಲೆಂಟ್ ಆಗಿರ್ತೀವಿ ಕನ್ನಡಿಗರು ಕರ್ನಾಟಕದವರು ಏನು ಮಾಡಲ್ಲ ಅನ್ನೋದೇ ಇವರು ಟಾರ್ಗೆಟ್ ಇದಕ್ಕಾಗಿ ಹಿಂಗ್ ಮಾಡ್ತಾರೆ ಅಂತಾನ ಸರ್ ಸರ್ಕಾರ ಏನ್ ಮಾಡ್ಬೇಕು ಸರ್ ಈ ಸಂದರ್ಭದಲ್ಲಿ ಎಂಇಎಸ್ ನಿಷೇಧ ನೋಡಿ ನಾನು 2006 ಮುಖ್ಯಮಂತ್ರಿ ಇದ್ದಾಗ ಮಹಾರಾಷ್ಟ್ರದ ಸರ್ಕಾರ ವಿರೋಧ ಪಕ್ಷಗಳನ್ನು ಜೊತೆಯಲ್ಲಿ ಕರ್ಕೊಂಡು ಅವತ್ತಿನ ಗೃಹ ಸಚಿವರು ಮಹಾರಾಷ್ಟ್ರದವರೇ ಅವರೆಲ್ಲರೂ ಸೇರಿ ಒಂದ್ ಡೆಲಿಗೇಷನ್ ಪ್ರೈಮ್ ಮಿನಿಸ್ಟರ್ ಮುಂದೆ ಹೋದ್ರು ಆ ಸಂದರ್ಭದಲ್ಲಿ ನಾನು ಅಧಿವೇಶನ ನಡೀತಕ್ಕಂಥ ತೀರ್ಮಾನ ಮಾಡಿ ಬೆಳಗಾವಿನಲ್ಲಿ ವಿಧಾನಸೌಧದ ಕಟ್ಟಡ ಕಟ್ಟತಕ್ಕಂಥ ತೀರ್ಮಾನವನ್ನು ಮಾಡಿದ್ದೆ ಬೆಳಗಾವಿಯ ವಿಷಯದಲ್ಲಿ ಮಹಾರಾಷ್ಟ್ರಕ್ಕೆ ಉತ್ತರ ಕೊಡಬೇಕು ಅನ್ನೋದಕ್ಕೋಸ್ಕರ ತೀರ್ಮಾನ ಮಾಡಿದ್ದೇವೆ ಇದು ಈ ರೀತಿಯ ಒಂದು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಅವ್ರು ಯಾರು ಏನು ಸಾಧನೆ ಮಾಡ್ಲಿಕ್ಕೆ ಆಗಲ್ಲ ಈಗ
ಸರ್ ಈಗ ನಾವು ಅಧಿವೇಶನದ ಸಂದರ್ಭದಲ್ಲಿ ಆದಂತಹ ಗಲಾಟೆಗಳನ್ನ ನೋಡಿದ್ವಿ, ಆದ್ರೆ ಈಗ ಇರುವಂತಹದ್ದು ಅಲ್ಲಿನ ಅಂತ ಕನ್ನಡಿಗರಿಗೆ ಕೂಡ ಬೇಜಾರು ಏನಪ್ಪಾ ಅಂದ್ರೆ ಚಾರ್ಜ್ ಶೀಟ್ಗಳು ಅಲ್ಲಿದ್ದಂತವರ ಚಾರ್ಜ್ಗಳ ಹೆಸರುಗಳು ಇಲ್ಲ, ಇಲ್ಲಿದ್ದಂತವರ ಮೇಲೆ ಆರೋಪಗಳು ಹಾಗೇನೆ ಇದೆ. ನನಗೆ ಇಲ್ಲಿ ಯಾವ ಕಾರ್ಯಕ್ರಮದಲ್ಲಿ ನಮ್ಮ ಕೇಳ್ತಾ ಇಲ್ಲ ಸರ್, ಒಂದು ಅರ್ಧ ಗಂಟೆ ಬಿಟ್ಟು ಹೋಗ್ತೀರಾ? ಖಂಡಿತ ಖಂಡಿತ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ಕುಮಾರಸ್ವಾಮಿ ಅವರು ಕೂಡ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಎಂಇಎಸ್ ಈ ರೀತಿಯಂತಹ ಖ್ಯಾತೆಯನ್ನ ತೆಗಿತಾ ಇದೆ, ಆದ್ರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಇದಕ್ಕೆ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು. ಇದೇ ಕಾರಣಕ್ಕಾಗಿ ಇದ ಈಗ ಅಪ್ರಸ್ತುತ ಈ ರೀತಿಯಾದಂತಹ ಖ್ಯಾತೆಗಳನ್ನ ತೆಗೆಯೋದು, ಹೇಳಿಕೆಗಳನ್ನ ಕೊಡೋದು ಈಗಿನ ಸಂದರ್ಭದಲ್ಲಿ ಅಪ್ರಸ್ತುತ ಆಗಿದೆ. ಆದರೂ ಕೂಡ ಇಂತಹ ಒಂದು ಹೇಳಿಕೆಗಳು ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ಕೆಲಸ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಸರ್ಕಾರ ಸರಿಯಾದಂತಹ ಒಂದು ಎಚ್ಚರಿಕೆಯನ್ನ ನೀಡಬೇಕು ಅನ್ನುವ ಮಾತನ್ನ ಹೇಳಿದ್ದಾರೆ. ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಪಿಎಸ್ಐ ಅಕ್ರಮದಲ್ಲಿ ಪ್ರಭಾವಿ ಸಚಿವರ ಕೈವಾಡ ಆರೋಪದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಆ ಸಚಿವರಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಪಿಎಸ್ಐ ಅಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವ ಸಚಿವರ ಕೈವಾಡ ಇದೆ ಅನ್ನುವಂತಹ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಇದು. ಏನ್ ಹೇಳಿದ್ದಾರೆ? ಈಗಾಗಲೇ ನಾನು ಹೆಸರು ಹೇಳಲ್ಲ, ನನಗೆ ಭಯ ಆಗ್ತಿದೆ. ನಾವೆಲ್ಲ ಗಂಡಸರಲ್ಲ, ನಾವು ಹೆಂಗಸರೇ, ನಾವೆಲ್ಲ ಗಡಗಡ ಅಂತ ನಡುತ್ತಾ ಇದ್ದೇವೆ ಅಂತ ಹೇಳಿ ಡಿಕೆಶಿ ಲೇವಡಿಯನ್ನ ಮಾಡಿದ್ದಾರೆ. ಸಿಎಂ ಎದುರಿಗೆ ರಾಮನಗರದವರೆಲ್ಲ ಗಂಡಸರ ಅಂತ ಅವರು ಪ್ರಶ್ನೆ ಮಾಡಿದ್ರು, ಹೀಗಾಗಿ ನಮ್ಗೆ ಭಯ ಇದೆ ಅಂತ ಪರೋಕ್ಷವಾಗಿ ಆ ಸಚಿವರ ವಿರುದ್ಧ ಡಿಕೆ ಶಿವಕುಮಾರ್ ವ್ಯಂಗ್ಯವಾಡಿದ್ದಾರೆ. ನಮ್ಮ ಅಂತ ನಾನು ಹೇಳುದಿಲ್ಲ, ನನಗೆ ಬಂದ ಮಾಹಿತಿ ಅವರ ಯಾರ ಮಂತ್ರಿಗಳ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಒಂದೇ ತಾಲೂಕಿನಲ್ಲಿ ಮೂರು ಜನ ಸೆಲೆಕ್ಟ್ ಆಗಿದ್ದಾರೆ. ನೋಡಿ, ನಾನು ಮಾತಾಡೋದಕ್ಕೆ ಚೀಫ್ ಮಿನಿಸ್ಟ್ರು ನಾವೇನಾದ್ರು ಭಾಳ ರಭಸವಾಗಿ ನಮ್ಮ ಅಧಿಕಾರ ಚಲಾಯಿಸಿದರೆ ಶಿವಕುಮಾರ್ಗೆ ಉಸಿರೇ ನಿಂತೋಯ್ತದೆ ಅಂಥೇಳಿ ಮಾತಾಡ್ತಾ ಇದ್ದರು. ಸೊ ನಮಗೂ ಭಾಳ ಭಯ ಆಗ್ತಾಯಿದೆ. ಪಾಪ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ನೀವು ಯಾರು ಗಣಿಸಿರಲಿಲ್ಲ ಅಂತ ಹೇಳ್ತಾಯಿದ್ರು. ನಾವು ಗಣಿಸಲ್ಲ, ಅವರೊಬ್ಬರೇ ಗಣಿಸ್ರು. ಪಿಎಸ್ಐ ಅಕ್ರಮ ನಿಗಮತಿ ಹಗರಣದ ಆರೋಪಿ ಮಂಜುನಾಥ್ ಬಗ್ಗೆ ತಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಮಗನ ಅಕ್ರಮದಿಂದ ತಂದೆ ನೊಂದಿದ್ರು. ಪಿಎಸ್ಐ ಅಕ್ರಮ ನೇಮಕಾತಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಗರಣದಲ್ಲಿ ತನ್ನ ಮಗ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಮಂಜುನಾಥ್ ಬಗ್ಗೆ ತಂದೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸಾಕಷ್ಟು ನೊಂದಿದ್ದಾರೆ. ಅಕ್ರಮ ಸಹಿಸದೆ ಮನೆಗೆ ಬರಬೇಡ ಅಂತ ಹೇಳಿದ್ರು ಅಪ್ಪ. ಶರಣಾಗದಿದ್ರೆ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅನ್ನೋದನ್ನು ಕೂಡ ಅಪ್ಪನೇ ಹೇಳಿದ್ರು. ಸೊ ಎಂಜಿನಿಯರ್ ಮಂಜುನಾಥ್ ತಂದೆ ನಿವೃತ್ತ ಎಎಸ್ಐ ಆಗಿದ್ದಾರೆ. ಮಗನ ಈ ರೀತಿಯಾದಂತಹ ಕೃತ್ಯದಿಂದ ತಂದೆ ಬಹಳ ನೊಂದಿದ್ದಾರೆ. ಮನೆಗೆ ಪರಿಶೀಲನೆಗಾಗಿ ಬಂದ ಸಿಐಡಿ ಅಧಿಕಾರಿಗಳಿಗೆ ಶಹಬಾಶ್ ಗಿರಿ ಅಂತ ಹೇಳಿದ್ದಾರೆ ಮಂಜುನಾಥ್ ತಂದೆ. ನಾನು ಇದೇ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ ಸಂತೃಪ್ತಿ ಇದೆ, ನೂರಾರು ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ನಿಮ್ಮಿಂದ ಉಪಕಾರ ಆಗಲಿ ಅಂತ ಹೇಳಿದ್ದಾರೆ ಮಂಜುನಾಥ್ ತಂದೆ. ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಲ್ ಸಂತೋಷ್ ಕೊಟ್ಟ ಹೇಳಿಕೆಯ ಬೆನ್ನಲ್ಲೇ ಸಿಎಂ ಲಂಚ್ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ ರೇಸ್ ಕೋರ್ಸ್ ನಿವಾಸದಲ್ಲಿ ಭೋಜನ ಕೂಟವನ್ನ ಏರ್ಪಡಿಸಿದ್ದಾರೆ ಸಿಎಂ. ಅಮಿತ್ ಶಾ, ಅರುಣ್ ಸಿಂಗ್ ಅವರನ್ನ ಕರೆದಿದ್ರು ಸಿಎಂ. ಇವತ್ತು ಎಂಎಲ್ಸಿಗಳು ಹಿರಿಯ ನಾಯಕರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ದಾರೆ. ಭೋಜನ ಕೂಟಕ್ಕೆ ಈಗ ಆಹ್ವಾನವನ್ನ ನೀಡಿದ್ದಾರೆ ಸಿಎಂ ಬಸವರಾಜ್ ಬೊಮ್ಮಾಯಿ. ಅಮಿತ್ ಶಾ, ಅರುಣ್ ಸಿಂಗ್ ಅವರನ್ನು ಕರೆದಿದ್ದಂತಹ ಈ ಒಂದು ಭೋಜನ ಕೂಟಕ್ಕೆ ಈಗ ಅನೇಕರನ್ನ ಖುದ್ದು ಸಿಎಂ ಆಹ್ವಾನಿಸಿದ್ದಾರೆ. ಇವತ್ತು ಎಂಎಲ್ಸಿಗಳು ಹಿರಿಯ ನಾಯಕರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಜೊತೆಗೆ ಕೋರ್ ಕಮಿಟಿ ಸದಸ್ಯರಿಗೂ ಸಿಎಂ ಬೊಮ್ಮಾಯಿ ಆಹ್ವಾನವನ್ನ ನೀಡಿದ್ದಾರೆ. ಬಿಎಸ್ವೈ, ಪ್ರಹ್ಲಾದ್ ಜೋಶಿ, ಡಿವಿ ಸದಾನಂದ ಗೌಡ, ನಳಿನ್ ಕುಮಾರ್ ಕಟೀಲ್ ಸಂಸದರು ಸೇರಿದಂತೆ ಕೋರ್ ಕಮಿಟಿ ಸದಸ್ಯರಿಗೂ ಸಿಎಂ ಖುದ್ದು ಆಹ್ವಾನವನ್ನ ನೀಡಿದ್ದಾರೆ. ಭೋಜನ ಕೂಟಕ್ಕೆ ಅವರು ಆಹ್ವಾನವನ್ನ ಮಾಡಿದ್ದಾರೆ. ಬಿಎಲ್
ಸಂತೋಷ್ ಅವರು ನಿನ್ನೆ ಕೊಟ್ಟಂತಹ ಒಂದು ಹೇಳಿಕೆ ಮೇಲೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಅನೇಕ ಹೇಳಿಕೆಗಳು ಕೂಡ ಹೊರಬರ್ತಿದೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ಸುಳಿವು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಎಸ್ವೈ ಅವರು ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಆ ರೀತಿಯ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಿ ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿಕೆಯನ್ನ ನೀಡಿದ್ದಾರೆ. ಬಸವರಾಜ ಬೊಮ್ಮಾಯಿ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ, ನನಗೆ ಗೊತ್ತಿರುವ ಪ್ರಕಾರ ನಾಯಕತ್ವ ಬದಲಾವಣೆ ಇಲ್ಲ, ಆ ಬಗ್ಗೆ ಯಾವುದೇ ರೀತಿಯಲ್ಲೂ ಚರ್ಚೆ ಮಾಡೋದಿಕ್ಕೆ ಹೋಗೋದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರು. ಬದಲಾವಣೆ ಮಾತು ಕೇಳ್ಬರ್ತಾ ಇದ್ದೇನೆ ಸಂತೋಷ್ ಪ್ರಕಾರ ಅದರ ಯಾವುದೇ ಬದಲಾವಣೆಗಳಿಲ್ಲ. ಈಗಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಒಳ್ಳೆ ಕೆಲಸ ಮಾಡುತ್ತಿದ್ದಾರೆ, ಆದರೆ ನನ್ನ ಪ್ರಕಾರ ನಾಯಕತ್ವ ಬದಲಾವಣೆ ಯಾವುದು ನನಗೆ ಗೊತ್ತಿರೋದು. ನಿನ್ನೆ ಸಂತೋಷ್ ಜಿ ಅವರು ಮಾತಾಡಿ ನಾಯಕತ್ವ ಬದಲಾವಣೆ ಆಗುತ್ತೆ, ಜೊತೆಗೆ ಹಳಬರ ಶಾಸಕರಿಗೆ ಟಿಕೆಟ್ ಕೊಡೋದು ಡೌಟ್ ಅವರು. ನನ್ನ ಅದ್ರ ಬಗ್ಗೆ ಯಾವುದು ಚರ್ಚೆ ಮಾಡೋಕೆ ಹೋಗುದಿಲ್ಲ, ಅದೆಲ್ಲ ಕೇಂದ್ರದ ನಾಯಕತ್ವ. ಸರ್ ಮತ್ತೆ ಮುಖ್ಯಮಂತ್ರಿ ನಾಯಕತ್ವ ಬದಲಾವಣೆ ಮಾತು ಕೇಳ್ಬರ್ತಾ ಇದ್ದೇನೆ ಸಂತೋಷ್ ಜಿ ಅವರು. ನನ್ನ ಪ್ರಕಾರ ಆತರ ಯಾವುದೇ ಬದಲಾವಣೆಗಳಿಲ್ಲ. ಈಗಿರುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆದರೆ ನನ್ನ ಪ್ರಕಾರ ನಾಯಕತ್ವ ಬದಲಾವಣೆ ಯಾವುದು ನನಗೆ ಗೊತ್ತಿರೋದು. ನಿನ್ನೆ ಸಂತೋಷ್ ಜಿ ಅವರು ಮಾತಾಡಿ ನಾಯಕತ್ವ ಬದಲಾವಣೆ ಆಗುತ್ತೆ, ಜೊತೆಗೆ ಹಳಬರ ಶಾಸಕರಿಗೆ ಟಿಕೆಟ್ ಕೊಡೋದು ಡೌಟ್ ಅವರು. ನನ್ನ ಅದ್ರ ಬಗ್ಗೆ ಯಾವುದು ಚರ್ಚೆ ಮಾಡೋಕೆ ಹೋಗುದಿಲ್ಲ, ಅದೆಲ್ಲ ಕೇಂದ್ರದ ನಾಯಕ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.